ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ ಸಬ್ಸ್ಕ್ರೈಬರ್ ಆದರೆ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಹೇಳ್ತೀನಿ, ಕೇಳ್ಬೋದು ಅಂತ ಹೇಳಿದ್ದೆ. ಅದೇ ಥರನೇ ಎಲ್ಲರೂ ಸಹ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಸಬ್ಸ್ಕ್ರೈಬರ್ ಆದವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಇನ್ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನಾನು ಹೇಳೋ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಕೇಳಿ. ನೀವು ಸಬ್ಸ್ಕ್ರೈಬರ್ ಆದರೆ ನಾನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ. ನಾನೀಗ ಒಂದು ಕತೆ ಪುಸ್ತಕನ ಬರಿತಾ ಇದ್ದೆ, ಅದಕ್ಕೋಸ್ಕರ ನಾನೀಗ ಕಥೆಯನ್ನು ಹೇಳಿದೆ. ಸುಮಾರು ದಿನ ಆಗಿತ್ತು. ಒಟ್ಟಿಗೆ ಒಂದು 3 ಪುಸ್ತಕನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಆ ಕಥೆಯನ್ನು ಬರಿತಾ ಇರೋದಕ್ಕೋಸ್ಕರ ನನಗೆ ಹೇಳಲಿಕ್ಕಾಗಿರಲಿಲ್ಲ. ಆದರೆ ಇವತ್ತು ಒಂದು ಕತೆ ಯಾವಾಗಲೂ ಅನ್ಸುತ್ತೆ ನಂಗೆ, ಒಂದು ಕತೆ ಹೇಳಬೇಕು ಹೇಳಬೇಕು, ಕತೆ ಬರೆದಾಗಿಂದ ನನಗೆ ಅನಿಸ್ತಾ ಇತ್ತು ಈ ಕಥೆಯನ್ನು ಹೇಳಬೇಕು ನಾನು ಅಂತ. ಪುಸ್ತಕ ಬಿಡುಗಡೆ ಆಗಿಲ್ಲ, ಆದರೆ ಅದರೊಳಗಿರೋ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ನಾನೇ ಬರೆದಿದ್ದು. ಇದರಲ್ಲಿ ನಾನು ಅಂದರೆ ಒಂದು ಕ್ಯಾರೆಕ್ಟರಾಗಿ ನಾನು ಕಥೆಯನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಎಲ್ಲರೂ ಕೇಳಿ. ಮತ್ತು ನಂಗೆ ಬರೆದಿದ್ದು ನಂಗಾಗಿ ಬರೆದಿದ್ದು ಅಂತ ವೈಯಕ್ತಿಕ ಯಾರು ಇಟ್ಕೋಬೇಡಿ. ಏಕೆಂದರೆ ಇದು ನಾನು ನನಗೆ ಅನಿಸಿದ ಕಥೆಯನ್ನು ನಾನು ಬರೀತಾ ಹೋಗ್ತೀನಿ. ಅದಕ್ಕೋಸ್ಕರನೇ ಇದು ಒಂದು ಕಥೆಯಾಗಿ ತಗೊಳ್ಳಿ, ನೀವೆಲ್ಲರೂ ಕೇಳಿ ಹೇಗಿದೆ ಅಂತ ಹೇಳಿ. ಈಗ ನಾವೀಗ ಮಹಿಳೆಯರು ಉತ್ಪಾದನೆ ಮಾಡಿದ್ದನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಅಂಥೇಳಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ತುಂಬ ಖುಷಿ, ಸಂತೋಷದ ವಿಚಾರ. ಯಾಕೆಂದರೆ ಏನಾದ್ರು ವಸ್ತು ನಾವು ತಯಾರು ಮಾಡಿದ್ದು ಮೊದಲು ಎಲ್ಲೂ ಮಾರುಕಟ್ಟೆ ಇರಲಿಲ್ಲ. ಎಲ್ಲಿ ಸೇಲ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ನಮಗೆ. ಆದರೆ ಏನು ಮಾಡಿದರು, ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಮಾಡಿಕೊಟ್ಟಿರೋದ್ರಿಂದ ನಮಗದು ಸಂತೆ ಮತ್ತು ಇದು ಅಲ್ಲಿ ಇಲ್ಲಿ ಮೇಳದಲ್ಲೆಲ್ಲ ಮಹಿಳೆಯರಿಗೋಸ್ಕರ ಸ್ಟಾಲ್ಗಳನ್ನು ವ್ಯವಸ್ಥೆ ಮಾಡಿರೋದ್ರಿಂದ ನಮಗೆ ಅದನ್ನು ಮಾರಾಟ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ಅದೇ ಥರನೇ ನಮಗೂ ಹೇಳಿದರು, ನಮ್ಮ ಪಂಚಾಯತಿಯಿಂದನೂ ಹೇಳಿದರು, ಎಲ್ಲ ಸ್ಟಾಲ್ ಹಾಕಬೇಕು ಮಹಿಳೆಯರು ಉತ್ಪಾದನೆ ಮಾಡಿದ್ದನ್ನೆಲ್ಲ ಅಂತ ಅಂದರು. ನಾನು ಎಲ್ರಿಗೂ ಹೇಳಿದೆ, ಎಲ್ಲರೂ ನೀವು ಏನೇನು ಉತ್ಪಾದನೆ ಮಾಡಿದ್ದೀರಾ ಎಲ್ಲರೂ ತೊಗೊಂಬನ್ನಿ, ಅಲ್ಲಿ ಸ್ಟಾಲ್ ಹಾಕೋದಿದೆ, ಈ ಥರ ಸ್ಟಾಲ್ ಮಾರಾಟ ಮಾಡೋದಿದೆ, ನೀವು ಉತ್ಪಾದನೆ ಮಾಡಿದ್ದನ್ನೆಲ್ಲ ತಂದು ಮಾರಾಟ ಮಾಡಬಹುದು ಅಂತಂದೆ. ಅದಕ್ಕೆ ಅವರೆಲ್ಲ, ಮೇಡಮ್ ನಮಗಾಗಲ್ಲ ನಮಗಾಗಲ್ಲ, ನಮ್ಮ ಬದಲು ನೀವೇ ತೊಗೊಂಡು ಹೋಗಿ ಅಂತ ಅಂದರು. ಮತ್ತು ಇನ್ನೇನು ಮಾಡೋದಪ್ಪ, ಹೋಗಲೇಬೇಕಾಗಿತ್ತು, ನನ್ನಿಂದ ಒಬ್ರಿಗೆ ಉಪಕಾರ ಆಗುತ್ತೆ ಅಂದರೆ ನಾವು ಯಾಕೆ ಪಾಪ ಇಲ್ಲ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಆಯಿತು ತಂದುಕೊಡಿ ಅಂತ ಹೇಳಿದೆ. ಅದರಲ್ಲಿ ಕೆಲವರು ಎಂತ ಮಾಡಿದರು, ಫಸ್ಟೇ ಮೇಡಮ್ ನಮಗೆ ಇಷ್ಟು ದುಡ್ಡು ಕೊಟ್ಬಿಡಿ, ಅಷ್ಟು ದುಡ್ಡು ಅದರದ್ದು ನೀವು ಏನಾದರೂ ಮಾಡ್ಕೊಳ್ಳಿ ತೊಗೊಂಡು ಹೋಗಿ ಅಂತ ಅಂದರು. ಮತ್ತು ಕೆಲವರು ಅದು ಸೇಲ್ ಆದ ತಕ್ಷಣವೇ ದುಡ್ಡು ತಂದುಕೊಡಿ ನಮಗೆ, ಎಷ್ಟು ಸೇಲ್ ಆಗುತ್ತೋ ಅದೆಷ್ಟು ತಂದುಕೊಡಿ, ಉಳಿದಿದ್ದನ್ನು ವಾಪಸ್ ತಂದುಕೊಡಿ ಅಂದರು. ಒಟ್ಟಿನಲ್ಲಿ ಎಲ್ಲ ಮಹಿಳೆಯರಲ್ವ, ಎಲ್ಲರೂ ಪಾಪ ಅವರವರು ಸ್ವಂತಕ್ಕೆ ಅಂತ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಸ್ವಂತಕ್ಕಾಗಿ ಏನೋ ಒಂದು ಆಸೆ ಇಟ್ಕೊಂಡು ದುಡಿತಾ ಇರ್ತಾರಲ್ವ, ಅದಕ್ಕೋಸ್ಕರನೇ ನಾನು ಸಹ ಏನು ಮಾಡಿದೆ, ಯಾವುದು ಹೇಳಿದ್ರು ಸರಿ ದುಡ್ಡು ಕೊಟ್ಟು ತೊಗೊಂಡು ಹೋಗಿ ಅಂದರೆ ಹಾಂ ಸರಿ ಆಯಿತು, ದುಡ್ಡು ಅವರಿಗೆ ಎಷ್ಟು ಅಂತ ಹೇಳಿದ ತಕ್ಷಣ ಅವ್ರಿಗೆ ದುಡ್ಡು ಕೊಟ್ಟು ನಾನು ತೊಗೊಂಡು ಹೋದೆ. ಆಮೇಲೆ ಇನ್ನು ಕೆಲವರು ವ್ಯಾಪಾರ ಆದ ತಕ್ಷಣವೇ ಸೇಲ್ ಆದರೆ ತಂದು ಕೊಡಿ ದುಡ್ಡನ್ನ ಅಂತಂದರು, ಅವರಿಗೂ ಸಹ ನಾನು ಸೇಲ್ ಮಾಡಿ ಅವರಿಗೆ ವಾಪಸ್ ಇಷ್ಟು ಹಣ ಉಳಿದಿದೆ ಅಂಥೇಳಿ ಕರೆಕ್ಟಾಗಿ ಇಷ್ಟು ಲೆಕ್ಕಾಚಾರ ಮಾಡಿ ವಾಪಸ್ ಅವರಿಗೆ ತಲುಪೋ ವ್ಯವಸ್ಥೆನ ನಾನು ಮಾಡ್ತಾಯಿದ್ದೆ. ಯಾವಾಗಲೂ ಅದೇ ಥರನೇ ಮಾಡ್ತಾಯಿದ್ದೆ. ಅದೇ ಥರನೇ ಒಂದು ಸರಿ ಏನಾಯಿತು ಅಂದರೆ, ಶಿವಮೊಗ್ಗದಲ್ಲಿ ಒಂದು ಮಾರುಕಟ್ಟೆ ಇತ್ತು, ಮಾರುಕಟ್ಟೆ ಮೇಳ ಇತ್ತು. ಅಲ್ಲಿ ಏನು ಮಾಡಿದೆ, ನಾನು ತೊಗೊಂಡು ಹೋಗಿದ್ದೆ ಇಷ್ಟೇ ಇದೆಲ್ಲ ಐಟಮ್ ಎಲ್ಲ ತೊಗೊಂಡು ಹೋಗಿದ್ದೆ, ಅಲ್ಲೂ ಸ್ಟಾಲ್ ಹಾಕಿಟ್ಟಿದ್ದೆ. ಆವಾಗ ಏನು ಮಾಡಿದರು, ಅಲ್ಲೂ ಅಷ್ಟೇ, ಇಲ್ಲಿ ನನಗಂತೂ ತೊಗೊಂಡು ಹೋಗೋದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಅವರೆಲ್ಲರೂ ಕೊಡ್ತಿದ್ರು ಐಟಮ್, ನಾವು ಮಾಡಿದ್ದಿಷ್ಟಿದೆ ಮೇಡಮ್ ಇಷ್ಟಿದೆ, ಆಗಲಿ ಮಹಿಳೆಯರಿಗೆ ಪ್ರೋತ್ಸಾಹ, ನಾವು ಹೇಳಿದ್ದಕ್ಕೆ ಇಷ್ಟೊಂದು ಮಾಡ್ತಾರಲ್ಲ, ನಮ್ಮ ಪ್ರೀತಿ ಇಟ್ಟು ನಮ್ಮ ಮಾತಿಗೊಂದು ಗೌರವ ಕೊಟ್ಟು ಮಾಡ್ತಾರಲ್ಲ ಪಾಪ, ಆಯಿತು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಎಲ್ಲ ಕೊಟ್ಟಿದ್ದ ಐಟಮ್ ಎಲ್ಲ ನಿಜವಾಗ್ಲೂ ಎಷ್ಟು ಜನರಿಗೆ ನಾನು ಐಟಮ್ನೆಲ್ಲ ತೊಗೊಂಡು ಹೋಗಿ ಅವರಿಗೆ ಸೇಲ್ ಆಗಿದ್ದನ್ನು ಲೆಕ್ಕ ಅಮೌಂಟನ್ನು ವಾಪಸ್ ಕೊಡ್ತಾ ಇದ್ದೆ. ಇದೇ ಥರ ಒಂದು ಸರಿ ನಾನು ಶಿವಮೊಗ್ಗಕ್ಕೆ ಹೋದಾಗ ಅಲ್ಲೇನು ಮಾಡಿದೆ, ತುಂಬಾ ಬಿಸಿಲಿತ್ತು, ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಅಂದರೆ ತಲೆನೋವು ಬಂದುಬಿಟ್ಟಿತ್ತು. ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಆಗ್ತಾನೇ ಇರಲಿಲ್ಲ. ಆದರೂ ಸ್ವಲ್ಪ ಸೈಡಲ್ಲಿ ನಾನು ಎಂತ ಮಾಡಿದೆ, ಇದು ನನ್ನ ಹತ್ರ ಆಗೋದಿಲ್ಲಪ್ಪ ಅಂತ ಸೈಡಲ್ಲಿ ನಿಂತ್ಕೊಂಡು ಅಲ್ಲೇ ಒಂದು ಕುರ್ಚಿ ಹಾಕ್ಕೊಂಡು ಸೈಡಲ್ಲಿ ಕೂತ್ಕೊಂಡಿದ್ವಿ. ಆವಾಗ ಎಂತ ಮಾಡಿದೆ, ಅಷ್ಟೊತ್ತಿಗೆ ಒಂದು ಐಡಿಯಾ ಬಂತು. ನಾನು ನಮ್ಮನೆಯಿಂದ ತಯಾರಿಸಿದ್ದು ನಾನು ತೊಗೊಂಡು ಹೋಗಿದ್ದೆ, ನಿಮ್ಗೆ ಗೊತ್ತಿರ್ಬೋದು, ನಾನೆಲ್ಲ ಸಖತ್ ಜನರಿಗೆ ಗೊತ್ತಿದೆ. ನಾನು ಚಕ್ಕುಲಿ, ಕೋಡ್ಬಳೆ, ಆಮೇಲೆ ಮತ್ತು ಚಿಪ್ಸು ಎಲ್ಲದನ್ನು ಮಾಡ್ತೀನಿ ನಾನು. ಹಾಂ, ಇದು ಸಂಡಿಗೆ ಮೆಣಸಿನ್ಕಾಯಿ,
ಆಮೇಲೆ ಅದನ್ನೆಲ್ಲ ಮಾಡ್ತೀನಿ ನಾನು ಯಾವಾಗಲೂ, ಉಪ್ಪಿನಕಾಯಿ ಮಾಡ್ತಾ ಇರ್ತೀನಿ, ಎಲ್ಲದನ್ನು ಮಾಡ್ತಾ ಇರ್ತೀನಿ. ಅದನ್ನು ಸಹ ನಾನು ಎಂತ ಮಾಡಿದ್ದೆ, ತಗೊಂಡು ಹೋಗಿ ಅಲ್ಲಿ ಇಟ್ಕೊಂಡಿದ್ದೆ. ಸುಮಾರಷ್ಟು ಐಟಮ್ ಸ್ವೀಟ್ಗಳನ್ನೆಲ್ಲ ಮಾಡ್ತೀನಿ ನಾನು, ಹೊಸ ಹೊಸ ರೀತಿ ಸ್ವೀಟ್ಗಳನ್ನೆಲ್ಲ ಮಾಡ್ತೀನಿ. ಅದನ್ನೆಲ್ಲದನ್ನು ಸಹ ನನ್ನ ಉತ್ಪಾದನೆ, ಅದು ಮಹಿಳಾ ಉತ್ಪಾದನೆ, ನನ್ನ ಉತ್ಪಾದನೆ ಅಂತ ನಾನು ಅದನ್ನೆಲ್ಲ ಮಾಡಿಕೊಂಡು ನಾನು ತೊಗೊಂಡು ಹೋಗ್ತೀನಿ. ಎಲ್ಲ ಯಾವಾಗಲೂ ತಯಾರು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಾಳೆಕಾಯಿ ಚಿಪ್ಸು, ಹಲಸಿನಕಾಯಿ ಚಿಪ್ಸು, ಬಯಲೆಲ್ಲ ನೀರು ಬರ್ತಾ ಇದೆ ಅಲ್ವ ನಿಮಗೆಲ್ಲ ಈಗ ಹೇಳಿದ ತಕ್ಷಣವೇ, ಅದನ್ನೆಲ್ಲ ಸಹ ನಾನು ಮಾಡಿಕೊಂಡು ತೊಗೊಂಡು ಹೋಗ್ತೀನಿ. ಎಲ್ಲ ಮಾಡಿಕೊಂಡು ತೊಗೊಂಡು ಹೋಗಿದ್ದೆ, ನಾನು ಸಹ ಎಲ್ಲ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಮುರುಗನ್ ಹುಳಿ ಗೊತ್ತಾ ನಿಮಗೆ, ಮುರುಗನ್ ಹುಳಿ, ಪುನರ್ ಪುಳಿ ಅಂತ. ನಿಜ ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ನಮ್ಮ ಮನೇಲಿದೆ ಅದು, ನಾನು ಈಗ ಇಟ್ಕೊಂಡಿಲ್ಲ, ಅದನ್ನು ತೋರಿಸ್ತಿದ್ದೆ ನಾನು. ಇದೆ ಇನ್ನೊಂದು ಸರಿ ನಾಳೆ ಯಾವತ್ತಾರು ನಾನು ನಿಮಗೆ ಅದನ್ನು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡಿ ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ಸಹ ಮುರುಗನ್ ಹುಳಿ ಸಹ ತೊಗೊಂಡು ಹೋಗಿದ್ದೆ ನಾನು. ಅದನ್ನು ಎಲ್ಲ ಅಂಗಡಿ ಸ್ಟಾಲ್ ತುಂಬ ಆಗಬೇಕಲ್ವಾ, ಏನು ನಮಗೇನು ತೊಗೊಂಡು ಹೋಗಿ ಇಟ್ಕೊಂಡ್ರೆ ಸರಿ, ಸೇಲ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಕೊಂಡು ನಾನು ಎಲ್ಲದನ್ನು ತೊಗೊಂಡು ಹೋಗಿದ್ದೆ. ಆವಾಗ ಏನು ಮಾಡಿದೆ, ಅಲ್ಲಿ ಮುರುಗನ್ ಹುಳಿ ತೊಗೊಂಡು ಹೋಗಿದ್ದೆ, ಮತ್ತು ಜೋನಿ ಬೆಲ್ಲ ತೊಗೊಂಡು ಹೋಗಿದ್ದೆ, ಎಲ್ಲದು ತೊಗೊಂಡು ಅಲ್ಲಿ ಇಟ್ಕೊಂಡಿದ್ದೆ ಸ್ಟಾಲಲ್ಲಿ. ತುಂಬ ಬಿಸಿಲಾಯ್ತಲ್ವಾ, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನನಗಾಗಲೇ ಒಂದು ಉಪಾಯ ಬಂತು, ಇದನ್ನು ಎಲ್ಲದು ವ್ಯವಸ್ಥೆ ಎಲ್ಲ ರೆಡಿ ಇದೆ, ಒಂದು ಜ್ಯೂಸ್ ಮಾಡಿ ಹಾಕಿ ಇಡಬಾರ್ದು ಬಂದವರಿಗೆಲ್ಲ ಕುಡಿಲಿಕ್ಕೆ ಕೊಡಲಿಕ್ಕೆ ಅಂತ ನನಗೆ ಅನ್ನಿಸ್ತು. ಅಷ್ಟೊತ್ತಂಕ ನಾನು ಮತ್ತೊಬ್ಬರ ತನ್ನ ಫ್ರೆಂಡ್ಸ್ ಹತ್ರ ಆಚೆ ಕಡೆ ಈಚೆ ಕಡೆ ಹತ್ರ ಕೇಳಿದೆ. ಆಯಿತು ಮೇಡಮ್, ನಾವು ಸೇರ್ಕೊಳ್ತೀವಿ, ಮಾಡೋಣ, ಆಯಿತು ಆಯಿತು ಅಂತ ಅಂದರು. ಹಾಂ ಸರಿ ಅಂಥೇಳಿ ನಾನೇನು ಮಾಡಿದೆ, ಜ್ಯೂಸನ್ನು ಅದಕ್ಕೆ ಪುನರ್ಪುಳಿ ರೆಡಿ ಇತ್ತ, ಜೋನಿ ಬೆಲ್ಲ ರೆಡಿ ಇತ್ತ, ಎಲ್ಲದು ಒಳ್ಳೆಯದು ಆರೋಗ್ಯಕ್ಕೆ, ಆಮೇಲೆ ಬಂದವರಿಗೆಲ್ಲ ತುಂಬ ಬಿಸಿಲಲ್ಲಿ ಬಂದವರಿಗೆಲ್ಲ ಕುಡಿಲಿಕ್ಕೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ಪಾತ್ರೆ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ತುಂಬ ಯೋಚನೆ ಮಾಡೋ ಅಷ್ಟೊತ್ತಿಗೆ ನನಗೆ ಆ ಕಡೆ ಕಡೆ ಎಲ್ಲ ತುಂಬಾ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಇದ್ದರು. ಆಯಿತು ಮೇಡಮ್, ಎಲ್ಲಿ ಒಂದು ಎರಡು ಮೂರು ಕಡೆ ಕೇಳಿದೆ, ಪಾತ್ರೆ ಇರಲಿಲ್ಲ ಯಾವುದು. ಆಮೇಲೆ ಮತ್ತೊಂದು ಕಡೆ ಕೇಳಿದಾಗ ಮಗ ಎಲ್ಲೆಲ್ಲಿಂದನೋ ಪಾಪ, ಅವರೆಲ್ಲ ಒಬ್ಬರು ಊಟದ ವ್ಯವಸ್ಥೆ ಮಾಡಿಕೊಟ್ರು, ಒಬ್ಬರು ಪಾತ್ರೆ ವ್ಯವಸ್ಥೆ ಮಾಡಿಕೊಟ್ರು, ಇನ್ನೊಬ್ಬರು ಹೋಗಿಲ್ಲ ಹೋಗಿ ನೀರು ತಗೊಂಬಂದು ಕೊಟ್ಟರು, ಎಲ್ಲ ಆಯಿತು ಸರಿ ಆಯಿತು. ನಾನು ಜ್ಯೂಸ್ ನನಗೂ ಪಾಪ ಅನ್ನಿಸ್ತು, ಅಯ್ಯೋ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲಪ್ಪ ಅವರೆಲ್ಲ ಸೇರಿಕೊಂಡು ಅಂತ ನನಗೂ ಖುಷಿಯಾಯಿತು. ಸರಿ ಜ್ಯೂಸ್ ಮಾಡಿ ಇಟ್ಟಿದ್ದೆ ನಾನು, ಜ್ಯೂಸ್ ಮಾಡಿ ಇಟ್ಟಿದ್ರೆ ಎಲ್ಲರೂ ಬಂದು ಜ್ಯೂಸ್ ಕುಡಿತಿದ್ರು. ಕೆಲವರು ದುಡ್ಡು ಕೊಡ್ತಿದ್ರು, ಇನ್ನು ಕೆಲವರು ದುಡ್ಡು ಕೊಡ್ತಿರಲಿಲ್ಲ, ಅಂದರೆ ಸುಸ್ತಾಗಿ ಕೆಲವರು ದುಡ್ಡು ಇಲ್ಲದವ್ರು ಹಾಗೆ ಹೋಗ್ತಾಯಿದ್ರು, ಕೆಲವ್ರದ್ದು ಇದ್ದವರು ಕೊಟ್ಟು ಹೋಗ್ತಾಯಿದ್ರು. ನಾನು ಅದಕ್ಕೂ ಸಹ ಏನೂ ಹೇಳ್ತಿರಲಿಲ್ಲ, ಕೊಟ್ಟರು ಏನೂ ಹೇಳ್ತಿರಲಿಲ್ಲ, ಕೊಡದೇ ಇದ್ದರು ಏನೂ ಹೇಳ್ತಿರಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಆ ಕಡೆ ಈ ಕಡೆ ಅಂಗಡಿ ಹಾಕ್ಕೊಂಡವರೆಲ್ಲರೂ ಬರ್ತಿದ್ರು, ಅದರಲ್ಲೂ ಕೆಲವರು ಹಾಗೆ ದುಡ್ಡು ಕೊಡ್ತಿದ್ರು, ಕೆಲವರು ಕೊಡ್ತಿರಲಿಲ್ಲ. ಹಾಂ ಸರಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಸುಮ್ಮನೆ ಇರ್ತಿದ್ದೆ. ಒಬ್ಬರಿಂದ 4 ಲೋಟ 5 ಲೋಟ ಹೀಗೆ ಕೊಟ್ಕೊಂಡು ಹೋಗ್ತಾ ಇರ್ತಿದ್ರು. ಆಮೇಲೆ ಏನಾಯಿತು, ಅಷ್ಟೊತ್ತಿಗಾಗಲೇ ತುಂಬ ಬಿಸಿಲಿತ್ತು, ಅದರಿಂದ ಒಬ್ಬ ಹುಡುಗ ಬಂದ. ಅವನು ಬಂದನು ಸುಮಾರು ಒಂದು 30 ವರ್ಷ ಇರ್ಬೋದು ಅವನಿಗೆ. ನೋಡಿದರೆ ಗೊತ್ತಾಗ್ತು ಆ ಬಿಸಿಲಲ್ಲಿ ಬಳಲಿ ಅವನ ಮುಖ ನೋಡಿದರೆ ಅಪ್ಪ ಬೆವರೆಲ್ಲ ಇಳಿತಿತ್ತು, ಸಾಕಾಗಿ ಬಂದಿದ್ದಾನೆ. ಎಲ್ಲಿಂದ ಬಂದಿದ್ದು ಏನು ಬಂದಿದ್ದೋ ನನಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಸುಸ್ತಾಗಿದ್ದ, ನೋಡಿದರೆ ಗೊತ್ತಾಗ್ತಿತ್ತು ಅಯ್ಯೋ ಯಾರು ನಡೀತಾರೆ ಅನ್ನೋ ರೀತಿ ಬಂದಿದ್ದ. ನಮ್ದು ಅಲ್ಲಿ ಸ್ಟಾಲ್ ಎದುರುಗಡೆನೇ ಇತ್ತು, ನಾನು ಅಲ್ಲಿ ಜ್ಯೂಸ್ ಎದುರುಗಡೆನೇ ಇಟ್ಟಿದ್ದೆ, ಲೋಟನೂ ಇಟ್ಟಿದ್ದೆ, ಆಮೇಲೆ ಜಗ್ಗು ಇಟ್ಟಿದ್ದೆ, ಎಲ್ಲದೂ ಅಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿದ್ದೆ. ಅವನು ಬಂದ, ಏನು ಮಾಡ್ದ, ಜಗ್ ಕಪ್ ತೆಕ್ಕೊಂಡು ನನ್ನ ಹತ್ರ ಹೀಗೆ ಹಿಡ್ದ. ಕಪ್ಪನ್ನು ಹಿಡಿದ ತಕ್ಷಣ ನಾನೇನು ಮಾಡಿದೆ, ಜ್ಯೂಸನ್ನು ಹಾಕಿದೆ. ಆಮೇಲೆ ಅದು ನನಗೆ ಖುಷಿಯಾಯಿತು, ಅವ್ನು ಕುಡ್ದ. ಆಮೇಲೆ ಇನ್ನೊಂದು ಲೋಟದ ಹಾಕಿದೆ, ಕುಡ್ದ. ಅದೇ ಥರನೇ 3-4 ಲೋಟ ಹಾಕಿದ ಹಾಗೂ ಪಾಪ ತುಂಬ ಸುಸ್ತಾಗಿತ್ತು, ಬಾಯಾರಿಕೆ ಆಗಿತ್ತು, ಇವಾಗ ಎಲ್ಲಿ ನೀರು ಸಿಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ ಅವನು. ಸರಿ ನಾನು ಅದೆಂತ ಮಾಡಿದೆ, ಜ್ಯೂಸ್ ಹಾಕ್ತಾ ಬಂದೆ. ಹಾಕಿದ ತಕ್ಷಣ ಒಂದು 4-5 ಲೋಟ ಜ್ಯೂಸು ಕುಡಿದ ತಕ್ಷಣ ಏನೋ ಒಂಥರ ಮುಖದಲ್ಲಿ ಒಂದು ನೆಮ್ಮದಿ ಕಾಣಿಸ್ತು, ಅಪ್ಪ ಸಮಾಧಾನ ಆಯಿತು ಅವನಿಗೂ, ನನಗೂ ತುಂಬ ತೃಪ್ತಿ ಆಯಿತು. ಅಪ್ಪ ದೇವರಪ್ಪ ಭಗವಂತ, ನಾನೊಂದು ಇಲ್ಲಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಒಬ್ರಿಗೆ ತೃಪ್ತಿ ಆದರೆ ಅಷ್ಟೇ ಸಾಕಲ್ಲ, ಒಬ್ರಿಗೆ ಬಾಯಿಗೆ ತಣಿಸಿದ್ರೆ ಅಷ್ಟೇ ಸಾಕಲ್ಲ ಅಂತ ನನಗೂ ಅನ್ನಿಸ್ತು. ಸರಿ ನಾನೆಂತ ಮಾಡಿದೆ, ಅವನಿಗೆ ಜ್ಯೂಸ್ ಎಲ್ಲ ಕುಡಿದ ತಕ್ಷಣ ಏನೂ ಮಾತಾಡಲಿಲ್ಲ, ಅವನು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ. ಅವ್ನು ಕಪ್ಪು ಹಿಡಿದ ಹಾಗೆ ನಾನು ಜ್ಯೂಸ್ ಹಾಕಿದ್ದೆ ಅಷ್ಟೇ. ಅವ್ನು ಕುಡಿದು 4-5 ಕಪ್ಪನ್ನು ಕುಡ್ದ, ಆಮೇಲೆ ದುಡ್ಡು ತೆಗ್ದ ಜೇಬಿಂದ. ದುಡ್ಡು ತೆಗೆದ ತಕ್ಷಣ ನಂಗೆ ಹೀಗೆ ಹಿಡ್ದ, ಹಿಡಿದ ತಕ್ಷಣ ನಾನು ಹಿಂಗೆ ಅಂದೆ. ಆಮೇಲೆ ಮತ್ತೆ ಹೀಗಾಗ ಕೇಳ್ದ, ನಾನು ಹ್ಞೂ ಅಂದೆ. ಆಮೇಲೆ ಸುಮ್ಮನೆ ವಾಪಸ್ ಹೋದವನು ತೊಗೊಂಡು, ಪಾಪ ಯಾರೋ ಏನೋ, ಯಾರು ಹೆತ್ತಿದ ಮಗನೋ ಏನೋ, ಪಾಪ ಎಷ್ಟು ಸುಸ್ತಾಗಿತ್ತು. ನಮಗೂ ಅಷ್ಟೇ ಅಲ್ವಾ, ತುಂಬ ಬಯರಿಕೆದಾಗ ಎಲ್ಲಿ ನೀರು ಸಿಗತ್ತೆ ಅಂತ ಅಷ್ಟು ಕಾಯ್ತಾ ಇರ್ತೀವಲ್ವಾ, ಯಾರಾದರೂ ಅವಾಗ ಒಂದು ಲೋಟ ನೀರು ಕೊಟ್ಟರೆ ನಮಗೊಂಥರ ಅಷ್ಟು
ಅಷ್ಟು ಜೀವ ಉಳಿಸಿದಷ್ಟು ಖುಷಿಯಾಗತ್ತೆ. ಅಯ್ಯೋ ಜೀವ ಉಳಿತಪ್ಪ ದೇವರೇ, ಜೀವ ಉಳಿಸಿದಲ್ಲ ಭಗವಂತ ನೀನು ಅಂತ ಹೇಳಿಬಿಟ್ಟು ದೇವರಿಗೆ ನಾವು ನೂರು ಸರಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅಷ್ಟು ಖುಷಿಯಾಗತ್ತೆ, ಒಂದು ಜೀವ ಉಳಿತಲ್ಲ ನಮ್ಮದು, ಹೋಗ ಜೀವ ಬಂದಂಗೆ ಆಗತ್ತೆ ಅಂತ. ಸರಿ, ಅವನು ಹಾಗೆ ಜ್ಯೂಸ್ ಕುಡ್ಕೊಂಡ, ನನಗೂ ಸಮಾಧಾನ ಆಯಿತು. ಯಾಕೆಂದರೆ ಒಬ್ಬರಿಗೆ ತೃಪ್ತಿ ಆಯಿತು, ಒಬ್ರಿಗೆ ಒಂದು ಆತ್ಮ ಸಂತೋಷ ನೀಡಿದಾಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಬರು ಜೀವ ಉಳಿಸ್ದೆ ಅನ್ನೋಷ್ಟು ಖುಷಿ ಆಯ್ತು ನನಗೂ. ನಿಜವಾಗ್ಲೂ ಸಖತ್ತು ಖುಷಿ ಆಯಿತು. ಆಮೇಲೆ ಏನು ಮಾಡ್ದೆ, ಹೋದ ಅವನು, ಅವನು ಹೋದ ಎಲ್ಲ ಆಯಿತು. ನಾವು ಈ ಕಡೆ ಜ್ಯೂಸ್ ಸ್ಟಾಲ್ ಎಲ್ಲ ಆಯಿತು, ಸಂಜೆ ಆಯಿತು, ಮನೆಗೆ ಬಂದ್ವಿ. ಇನ್ನೊಂದಿಷ್ಟು ಉಳಿದಿತ್ತು ಎಲ್ಲ ತೆಗೆದು ಅಲ್ಲೇ ಇಟ್ಟು, ಯಾರಾದರೂ ಕುಡಿಲಿ ಬೇಕಾದ್ರೆ ನೀವು ಬೇಕಾದಂಗೆ ಕುಡೀರಿ ಅಂತ ಹೇಳಿ ನಾನು ಅಲ್ಲೇ ಇಟ್ಟು, ನಾನು ಮತ್ತೆ ಟೈಮ್ ಆಯಿತು ಅಂತ ಸೀದನೆ ಮನೆಗೆ ಬಂದೆ. ಮನೆ ಬಂದು ಸ್ವಲ್ಪ ಎರಡು ನಾಲ್ಕು ದಿನ ಆಯ್ತು ತಕ್ಷಣವೇ ನಾನೇನು ಮಾಡಿದೆ, ನಮ್ಮನೆಯವ್ರ ಹತ್ರ ಒಂದಿನ ಹೇಳ್ತಾ ಇದ್ದೆ ನಾನು. ಹೀಗೆ ನನ್ನ ಮನಸ್ಸಲ್ಲಿ ಫಸ್ಟು ನನ್ನ ಮನಸ್ಸಲ್ಲಿ ಬಂತು, ನಾವು ಅಂದರೆ ಅವರು ಅಂತಲ್ಲ, ಅವರೊಂದು ಮರ್ತೋಯ್ತು ಅಲ್ಲಿಗೆ. ಯಾರಿಗೂ ನಾವು ಉಪಕಾರ ಮಾಡಲೇಬಾರ್ದು, ಉಪಕಾರ ಮಾಡಿದವರೆಲ್ಲ ಎಷ್ಟು ಇದು ಮಾಡ್ತಾರೆ, ನಮಗೆ ದ್ರೋಹ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಫಸ್ಟು ನನ್ನ ಮನಸ್ಸಲ್ಲಿ ಅಂದ್ಕೊಂಡು, ಆಮೇಲೆ ಒಂದು ಎಂಟು ದಿನ ಅಲ್ಲಿಗೆ ಎಂಟೊಂದು ಹದಿನೈದು ದಿನ ಕಳೀತು. ಕಳೆದ ತಕ್ಷಣವೇ ನಾನೆಂತ ಮಾಡಿದೆ, ನಮ್ಮನೆಯವ್ರ ಹತ್ರ ಒಂದಿನ ನಾನು ಹೇಳ್ತಾ ಇದ್ದೆ, ಅಯ್ಯೋ ಎಂಥದ್ರಿ ಈ ಕಾಲನೇ ಚೇಂಜ್ ಆಗಿಬಿಟ್ಟಿದೆ, ಬರೀ ಉಪಕಾರ ಮಾಡಿದವರಿಗೆಲ್ಲ ಒಂದು ಚೂರು ಉಪಕಾರ ಮಾಡಿದ ನೆನಪಿರಲ್ಲ, ಉಪಕಾರ ಮಾಡಿದ್ದಕ್ಕೆಲ್ಲ ಬೆಲೆನೇ ಇಲ್ಲ ಈ ಕಾಲದಲ್ಲಿ, ಯಾರೂ ಅದನ್ನು ಸ್ಮರಣೆ ಮಾಡ್ಕೊಳ್ಳೋದು ಇಲ್ಲ. ಉಪಕಾರ ಮಾಡದೇ ಇದ್ದರೆ ಹೋಗಲಿ ಅದ್ಲಾಗೆ, ಉಪಾದ್ರ ಅಂತೂ ಮಾಡಬಾರ್ದಲ್ವ, ಆ ಥರನೂ ಇಲ್ಲ. ಎಷ್ಟು ಉಪಕಾರ ಮಾಡ್ತೀನಿ ನಾನು, ಆದರೂ ಸಹಿತ ಮನೆಗೆ ನನ್ನ ಕುತ್ತಿಗೆ ತೆಗೆಯೋಷ್ಟು ಮಾಡಿರ್ತಾರೆ, ನನ್ನ ಕುತ್ತಿಗೆಗೆ ತಂದಿರ್ತಾರಲ್ಲ ಅವರು ಅಂತ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ. ನನ್ನ ನೋವನ್ನು ನನ್ನ ಮನೆಯವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ. ಅದಕ್ಕೆ ನಮ್ಮ ಮನೆಯವರು ಅಂದರು, ಇಲ್ಲ, ಯಾಕೆಂದರೆ ಭಗವಂತ ಒಬ್ಬ ಇದ್ದಾನೆ, ನೋಡ್ಕೊಳ್ತಾ ಇರ್ತಾನೆ ಭಗವಂತ, ಅವನು ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ಒಂದಲ್ಲ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅಂದರು. ನಾನು ಹೇಳಿದೆ ಅದಕ್ಕೆ, ಅಲ್ಲ ರೀ ಒಳ್ಳೇದು ಮಾಡೋದು ಹೌದು, ಆದರೆ ಉಪಕಾರ ಮಾಡಿದವರು ನನಗೆ ಉಪಕಾರ ತಿರುಗಿ ಉಪಕಾರ ಮಾಡಬೇಕು ಅಂತ ನಂಗೆ ಅನಿಸ್ತಾ ಇಲ್ಲ, ಅನಿಸಲ್ಲ ಯಾವಾಗಲೂ, ಅವ್ರ ಕೈ ಕಾಯೋದು ಇಲ್ಲ ನಾನು. ಆದರೆ ಉಪಕಾರ ಮಾಡಿದವರು ತಿರುಗಿ ನಮ್ಮ ಕುತ್ತಿಗೆ ತೆಗೆಯೋಷ್ಟು ಮಾಡ್ತಾರಲ್ಲ, ಅಂಥವ್ರಿಗೆ ಏನು ಮಾಡಬೇಕು ನಾವು, ಯಾಕೆ ಆ ಥರ ಮಾಡಬೇಕು? ಅವ್ರು ಸುಮ್ಮನೆ ಇದ್ದರು, ಉಪಕಾರ ಮಾಡಿಸ್ಕೊಂಡು ಸುಮ್ಮನೆ ಇದ್ದರು ಸರ್, ನನಗೇನು ಅನಿಸೋದಿಲ್ಲ. ಅವರಲ್ಲಿದ್ದು ಇನ್ನೊಬ್ಬರು ಉಪಕಾರ ಮಾಡ್ತಾರೆ, ಅದು ಉಪಕಾರ ಮಾಡಿದ್ದು ಎಡಗೈಲಿ ಉಪಕಾರ ಮಾಡಿದ್ದು ಬಲಗೈ ಗೊತ್ತಾಗಬಾರ್ದು, ಆ ಥರ ಇರೋದು ನಿಜ. ಆದರೆ ಅವರು ನಮ್ಮ ಕುತ್ತಿಗೆಗೆ ತಂದಿಟ್ಟಾಗ ನಾವು ಅವ್ರನ್ನ ಪದೇ ಪದೇ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. ನಾವು ಇಷ್ಟು ಮಾಡಿದ್ವಿ, ಉಪಕಾರ ಮಾಡಿದ್ರು ನನ್ನ ಕುತ್ತಿಗೆಗೆ ತಂದು ಇಟ್ಬಿಟ್ಟಿದಾರಲ್ಲ, ನನ್ನ ಹಿಂದೆ ನನ್ನ ಬೆನ್ನಿಗೆ ಚೂರಿ ಹಾಕಿದಾರಲ್ಲ, ಆ ಥರ ನಂಗೆ ಅನಿಸೆ ಅನಿಸುತ್ತೆ ರೀ ಅಂತ ನಮ್ಮನೆಯವ್ರ ಹತ್ರ ಹೇಳ್ತಾ ಇದ್ದೆ. ನಮ್ಮನೆಯವರು, ಇಲ್ಲ ಅದು ಏನು ಅಂದರೆ ಅವ್ರದ್ದು ಪಾಪ ಕೊಡ ತುಂಬ ತನಕ ಅದೇ ಥರ ಅವರಿಗೆ ಶಿಕ್ಷೆ ಆಗಲ್ಲ, ಅವ್ರ ಪಾಪ ಕೊಡ ಯಾವಾಗ ತುಂಬತ್ತೋ ಅವಾಗ ಶಿಕ್ಷೆ ಅನುಭವಿಸ್ತಾರೆ ಅವರು. ಅವ್ರಿಗೆ ಅವರು ಇವರು ಅಂತಲ್ಲ, ಯಾರೇ ಆಗಿರಲಿ ಅದು ಶಿಕ್ಷೆ ಇದ್ದೇ ಇರತ್ತೆ, ಇವತ್ತಲ್ಲ ನಾಳೆ ಅವರ ಪಾಪದ ಕೊಡ ಅದು ತುಂಬಬೇಕು, ಆವಾಗ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ನೀನು ಉಪಕಾರ ಮಾಡಿದ್ದಕ್ಕೆ ನಿನಗೆ ದೇವ್ರ ಕೈ ಬಿಡೋದಿಲ್ಲ ಯಾವತ್ತೂ, ನಿಂಗೆ ಒಳ್ಳೇದಾಗೇ ಆಗುತ್ತೆ, ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ, ನಿನಗೆ ಉಪಕಾರದ್ದು ಪ್ರತಿಫಲ ನಿಂಗೆ ಸಿಕ್ಕೇ ಸಿಗತ್ತೆ, ನೀನು ಏನು ತಲೆ ಬಿಸಿ ಮಾಡ್ಕೊಂಬಿಡ, ಯಾವಾಗಲೂ ಇರೋ ಹಾಗೆ ಸಂತೋಷವಾಗಿರೋ ಅಂತ ಅಂದರು. ಹಾಂ ಸರಿ ಅಂತೇಳಿ ನನಗೂ ಖುಷಿ ಆಯಿತು, ಆಯ್ತು ರೀ ಅಂತ ಅಂದೆ. ಆಮೇಲೆ ಅದೇ ದಿನವೇ ಮತ್ತೆ ನಾನು ಶಿವಮೊಗ್ಗ ಹೋಗೋದಿತ್ತು, ನಮ್ಮ ಹತ್ರ ಇಲ್ಲಿ ನಮ್ಮನೆಯವ್ರ ಹತ್ರ ಹೇಳಿದೆ, ಅವರು ಸಮಾಧಾನ ಮಾಡಿದರು, ಸರಿ ಏನೋ ಕೆಲಸ ಇತ್ತು, ನಾನು ಶಿವಮೊಗ್ಗ ಹೊರಟೆ. ಶಿವಮೊಗ್ಗ ಹೋದ ತಕ್ಷಣವೇ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಇನ್ನೇನು ಕೆಳಗೆ ಇಳಿಬೇಕು ಅಂಗಡಿಯಿಂದ ಅಂತ ಕೆಳಗೆ ಇಳಿಯೋ ಅಷ್ಟೊತ್ತಿಗೆ ಒಂದು ಕಾರ್ ಬಂದು ನಿಲ್ತು. ಕಾರ್ ಬಂದು ನಿಲ್ತ ತಕ್ಷಣ ಫುಲ್ ಎಲ್ಲ ಕೂಲಿಂಗ್ ಗ್ಲಾಸು, ಒಳಗಡೆ ಯಾರಿದ್ದಾರೆ ಅಂತ ನನಗೂ ಕಾಣಲ್ಲ, ನನಗೂ ಗೊತ್ತಾಗಲಿಲ್ಲ. ಕಾರ್ ನಿಲ್ಲಿಸ್ಕೊಂಡು ಗ್ಲಾಸ್ ಕೆಳಗೆ ಇಳಿಸ್ಕೊಂಡ, ಆಮೇಲೆ ನೋಡ್ತೀನಿ ಅದೇ ಹುಡುಗ, ಅವತ್ತು ನಾನು ಜ್ಯೂಸ್ ಕೊಟ್ಟಿದ್ದ ಹುಡುಗ ಅವನೇ, ನನ್ನನ್ನು ಗುರ್ತು ಹಿಡಿದು ಕಾರ್ ನಿಲ್ಲಿಸ್ತಿದ್ದಾನೆ ನನ್ನ ಎದುರುಗಡೆ. ಅದಕ್ಕೆ ಅಷ್ಟೊತ್ತಿಗೆ ನಾನು ಆರಾಮ ಅಂತ ಕೇಳ್ದೆ, ನಾನು ಆರಾಮ, ನೀವು ಹೇಗಿದ್ದೀರಿ ಅಂತೆಲ್ಲ ಕೇಳಿದೆ. ಹಾಂ ಆರಾಮಿದ್ದೀನಿ ಅಂತ. ಅವ್ನು ಯಾರು ಏನು ನಾನು ಕೇಳೋಕ್ಕೆ ಹೋಗಿಲ್ಲ, ಅವನು ನನ್ನ ಹತ್ರ ಏನು ಕೇಳೋಕ್ಕೆ ಹೋಗಿಲ್ಲ. ಆಮೇಲೆ ಎಂತ ಮಾಡ್ದೆ, ಬನ್ನಿ ಮೇಡಮ್ ನಾನು ಡ್ರಾಪ್ ಕೊಡ್ತೀನಿ ಅಲ್ಲಿವರೆಗೆ ಅಂತಂದ. ನಾನು ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡೆ. ಆಮೇಲೆ ನಾನು ಇಲ್ಲ ಇಲ್ಲೇ ಬಸ್ ಸಿಗತ್ತೆ ನನಗೆ ಅಲ್ಲಿ ಸಿಟಿ ಬಸ್ಸು, ನಾನು ಇಲ್ಲೇ ಇಳ್ಕೊಳ್ತೀನಿ ಅಂತ ಅಂದೆ. ಅದಕ್ಕೆ ಅವನಿದ್ದನು, ಆಯಿತು ಅಲ್ಲಿವರೆಗೆ ಆದರೂ ಬಿಡ್ತೀನಿ ಅಂತ ಅಂದ. ನಾನು ಅದಕ್ಕೆ ಇಲ್ಲ ಬೇಡ ಬಿಡಿ, ಯಾಕೆ ಸುಮ್ಮನೆ ನಾನು ನೆಡ್ಕೊಂಡು ಹೋಗ್ತೀನಿ ಇಲ್ಲಿಂದ ಇಲ್ಲಿಗೆ, ಯಾವ ಅಲ್ಲವ ಬೇಡ ಇಳಿತು ಹೋಗ್ತೀನಿ ಬಿಡಿ, ನೆಡ್ಕೊಂಡು ಹೋಗ್ತೀನಿ ಇನ್ನು ಎರಡು ಹೆಜ್ಜೆ ನಡೆಯಲಿಕ್ಕೆ ಏನು ಅಂತ ಅಂದೆ. ಇಲ್ಲ ಬೇಡ ಬನ್ನಿ ಮೇಡಮ್, ನೀವು ನನ್ನ ಎದುರಿಗೆ ಎರಡು ಹೆಜ್ಜೆನೂ ನಡೆಯೋದು ಬೇಡ, ನೀವು ನಾನು ಬಿಟ್ಟು ಹೋಗ್ತೀನಿ ನಿಮ್ಮನ್ನು ಅಂತ ಅಂದ. ಹಾಂ ಸರಿ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡೆ. ಕೂತ್ಕೊಂಡ ತಕ್ಷಣ ಅಲ್ಲಿ ನಾನು ಹೇಳಿದೆ,
ಅಲ್ಲಿ ಹೋದ ತಕ್ಷಣವೇ ಈಗ ಸಿಟಿ ಬಸ್ ಬರುತ್ತಲ್ವ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ ನಾನು ಅಂತ ಹೇಳಿದೆ. ಅದಕ್ಕೆ ಅವನಿದ್ರು, ಅಯ್ಯೋ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾ ನೀವು, ಹಾಗಾದರೆ ಇರಿ ನಾನೇ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ನಿಮ್ಮನ್ನು ಅಂತ ಅಂದೆ. ನಾನು ಹೇಳ್ದೆ ಇಲ್ಲ ಬೇಡ ನಾನು ಹೋಗ್ತೀನಿ ಅಂದೆ. ಇಲ್ಲ ನೀವು ಎರಡು ಹೆಜ್ಜೆನೂ ನಡೆಯೋದು ಬೇಡ ನನ್ನ ಎದುರುಗಡೆ, ನಾನು ನಿಮಗೆ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ನಾನು ಅಂತ ಹೇಳಿಬಿಟ್ಟು ಸೀದಾಗ ತಗೊಂಡೋಗಿ ನನಗೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಹತ್ರ ಅಲ್ಲಿ ಹತ್ರ ನಿಲ್ಲಿಸಿ ನನ್ನನ್ನು ನಾನು ಬಸ್ ಹತ್ತೋ ತಗ್ಗನೂ ಪಾಪ ನಿಂತ್ಕೊಂಡಿದ್ದ, ಅಲ್ಲೇ ಕಾರ್ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದ. ಆಮೇಲೆ ನಾನು ಬಸ್ ಹತ್ತು ಬಂದೆ ಮನೆಗೆ. ಬಂದ ತಕ್ಷಣ ಹೇಳಿದೆ ಈ ಥರ ಆಯಿತು ಕತೆ ಅಂಥೇಳಿ. ಆಗ ನಮ್ಮನೆಯವ್ರು ಹೇಳಿದರು, ನೋಡಿದ್ಯಾ ಭಗವಂತ ಯಾವತ್ತೂ ಇದ್ದೇ ಇದ್ದಾನೆ, ಕೈ ಬಿಡೋದಿಲ್ಲ, ಒಬ್ಬರಲ್ಲ ಒಬ್ಬರು ನಿನಗೆ ಉಪಕಾರ ಮಾಡ್ತಾರೆ, ಆದರೆ ಬೆಳಗ್ಗೆ ಅಷ್ಟು ಮಾತಾಡಿದ್ದಕ್ಕೋಸ್ಕರ ನಿನಗೆ ಅವನೇ ತಿರುಗಿ ಉಪಕಾರ ಮಾಡಿದ್ದಾನೆ ನಿನಗೆ. ನೋಡು ಇದರಲ್ಲೇ ಗೊತ್ತಾಗತ್ತೆ ದೇವರು ಯಾವತ್ತೂ ಇದ್ದಾನೆ, ಕೈ ಬಿಡೋದಿಲ್ಲ, ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡೋಕ್ಕೆ ಅವರೇ ಬರ್ತಾರೆ ಅಂತಲ್ಲ, ಅವರು ಬರಬಹುದು, ಇಲ್ಲ ಮತ್ತೊಬ್ಬರು ಉಪಕಾರ ಮಾಡ್ತಾರೆ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಯಿತು. ನಿಜ ಹೌದು, ನಾವು ಯಾವಾಗಲೂ ಸಂತೋಷವಾಗಿರಬೇಕು. ನಮ್ಗೆ ಉಪಕಾರ ಮಾಡಿದ್ದು ನಾವು ಕೈ ಕಾಯ್ದೆ ಇದ್ದರೂ ಸಹ ಬೇರೆಯವರಿಗೆ ಉಪದ್ರವ ಮಾಡೋಕ್ಕೂ ಹೋಗ್ಬಾರದು ನಾವು. ಹಾಗೆಯೇ ಉಪದ್ರವ ಮಾಡಿದರೂ ಅವರು ಪಾಪ ಕೂಡ ತುಂಬಲಿಕ್ಕೆ ಅವರು ಆ ಥರ ಮಾಡ್ತಿರ್ತಾರೆ, ಸರಿ ಅವ್ರ ಶಿಕ್ಷೆ ಅವ್ರು ಅನುಭವಿಸ್ತಾರೆ. ನಾವು ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋಣ, ನಾವು ಸಂತೋಷವಾಗಿ ಇರಬೇಕು ಯಾವಾಗಲೂ. ಯಾವಾಗಲೂ ನಗು ನಗ್ತಾ ಇರೋಣ, ಸಂತೋಷವಾಗಿ ಇರೋಣ. ದೇವರಿದ್ದಾನೆ ನಮ್ಮ ಪಾಲಿಗೆ, ದೇವ್ರ ಕೈ ಬಿಡಲ್ಲ, ರಕ್ಷಣೆ ಮಾಡೇ ಮಾಡ್ತಾನೆ. ಕತೆ ಕೇಳಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಮತ್ತು ನನ್ನ ಪುಸ್ತಕ ಬಂದ ತಕ್ಷಣ ಇನ್ನೊಂದಿಷ್ಟು ಮತ್ತಿಷ್ಟು ಕತೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಕೇಳಿ ಯಾವಾಗಲೂ ಸಂತೋಷವಾಗಿರಿ. ಥ್ಯಾಂಕ್ ಯು.